ನಮ್ದೆಲ್ಲ ಸಿನಿಮಾನ ಹೇಗೆ ನೀವು ಇಷ್ಟಪಡ್ಕೊಂಬಂದ್ರಿ, ಇದು ಒಂದು ಇಷ್ಟಪಡುವಂಥ ಸಿನಿಮಾ ಆಗುತ್ತೆ ಅಂತ ನನ್ನ ಆ್ಯಕ್ಚುಲಿ ಏನು ಗೊತ್ತಾ, ಇದು ಕಥೆಗಳು ಇವಾಗೆಲ್ಲ ತುಂಬ ಚಿಕ್ಕ ಎಳೆ ಇರುತ್ತೆ, ಆ ಎಳೆ ಎಳೆಬಿಟ್ಟಾಗ ಏನಾಗುತ್ತೆ, ಆ ಫಸ್ಟ್ ಡೇ ನೋಡೋಕ್ಕೆ ಆ ಒಂದು ಟೆಂಪ್ಟೇಷನ್ ಇರೋದಿಲ್ಲ, ಆ ಒಂದು ಏನು ಕಾದಿರ್ತಾರಲ್ಲ ಅದು ಇರೋದಿಲ್ಲ. ಸೊ ಅನ್ನಬಾಂಡ್ ಇಸ್ ಎ ಪ್ಯಾಕೇಜ್ ಫಿಲ್ಮ್, ಅಂದರೆ ಒಂದು ಒನ್ ಡೇ ಮ್ಯಾಚಲ್ಲಿ ನಿಮ್ಗೆ ಹೆಂಗೆ ಟ್ರ್ಯಾಜಿಡಿ, ಒಂದು ಕಾಮಿಡಿ, ಒಂದು ಕ್ಲೈಮ್ಯಾಕ್ಸಲ್ಲಿ ಹೆಂಗೆ ಒಂದು ಅರ್ಜೆನ್ಸಿ, ಎಲ್ಲ ರಸಗಳು ತುಂಬಿಕೊಂಡಿರೋಂಥ ಒಂದು ಪ್ಯಾಕೇಜ್. ಆ್ಯಕ್ಚುಲಿ ಏನೋ ಸಿಕ್ಸ್ ಪ್ಯಾಕ್ ಅವ್ರು ಮೊದಲಿಂದ ಮಾಡ್ಕೋಬೇಕಂತಲೇ ಇದ್ದರು, ಬಾಡಿ ಟೋನ್ ಮಾಡ್ಕೊ, ಅವರು ಸಿಕ್ಸ್ ಪ್ಯಾಕು ಏಯ್ಟ್ ಪ್ಯಾಕ್ ಆ ಥರ ಪರ್ಟಿಕ್ಯುಲರ್ ಇಲ್ಲ ಅವರು. ಈ ವಾಂಟೆಡ್ ಟು ಟೋನ್ ಹಿಮ್ಸೆಲ್ಫ್, ಅಂದರೆ ಅಪ್ಪು ಗೊತ್ತಲ್ಲ ಮೊದಲಿಂದ ಸ್ವಲ್ಪ ದಪ್ಪ ದಪ್ಪವಾಗಿದ್ದರು, ನಾನು ಟೋನ್ ಮಾಡ್ಕೋಬೇಕು, ಬಾಡಿ ಚೆನ್ನಾಗಿಟ್ಕೋಬೇಕು, ಗಂಡಸ್ರಿಂದ ಒಂದು ಶೇಪ್ ಇರಬೇಕು, ಆ ಥರ ಇಷ್ಟಪಟ್ಟು ಮಾಡಿದ್ದು. ಬಟ್ ಅದರದಾಗೆ ಈ ದೊಡ್ಡ ಅಂಶ ಅಲ್ಲ ಈ ಪಿಕ್ಚರ್ಗೆ, ಆ ಕ್ಯಾರೆಕ್ಟರ್ಗೆ ಅಷ್ಟು ಫಿಟ್ ಆಗಿದ್ದಾನೆ ಅಷ್ಟೇ, ಬಟ್ ಅದನ್ನು ಬಿಟ್ಟು ಒಳ್ಳೆ ಅಂಶಗಳೆಲ್ಲ ಬೇರೆ ಇದೆ. ನೋ ಇಟ್ಸ್ ಜಸ್ಟ್ ಲೈಕ್ ದಟ್, ಇದೇನು ಇಂಥವ್ರೆ ಅಂಥವ್ರೆ ಮಾಡಬೇಕು ಅನ್ನೋ ಕ್ಯಾರೆಕ್ಟರ್ ಹುಡಿಕೊಂಡು ಹೋಗಿ ಮಾಡೋದಂತಲ್ಲ. ತುಂಬ ಡಿಸ್ಕಷನ್ಸ್ ಆಯಿತು ಹೀರೋಯಿನ್ ಸೆಲೆಕ್ಟ್ ಮಾಡೋಕ್ಕೂ ಮುಂಚೆ, ತುಂಬ ಜನ ಚರ್ಚೆಗೆ ಬಂತು. ಕೊನೆಯದಾಗೆ ಪ್ರಿಯಾಮಣಿ ಅವರು ನಿಧಿ ಸುಬ್ಬಯ್ಯನೇ ಮಾಡಬೇಕು ಅಂತ ಡೈರೆಕ್ಟ್ರು ಹಿ ಟುಕ್ ಎ ಕಾಲ್. ಟ್ಯೂನ್ಸ್ ತುಂಬ ಮಾಡಿದೆ ಇವರೇ ಈ ಸಿನಿಮಾದಲ್ಲಿ. ಆ್ಯಕ್ಚುಲಿ ಶೂಟಿಂಗ್ ಶುರುವಾಗಿ 5 ತಿಂಗಳು ನಮ್ಮ ಕೈಗೆ ಸಾಂಗೇ ಬರಲಿಲ್ಲ ಪಾಪ, ಅಂದರೆ ಅವ್ರು ತುಂಬ ಟ್ಯೂನ್ಸ್ ಕಳಿಸ್ತಾ ಇದ್ರು, ನಮಗೆ ಒಪ್ಪಲಿಲ್ಲ, ಒಂದೊಂದ್ಸಲ ಅವ್ರಿಗೆ ಒಪ್ತಾ ಇರಲಿಲ್ಲ, ಒಂದೊಂದ್ಸಲ ಲಿರಿಕ್ಸ್ ಬರೆದು ಕ್ಯಾನ್ಸಲ್ ಮಾಡಿದ್ವಿ. ಸೊ ಇಟ್ ಟುಕ್ ಇಟ್ಸ್ ಓನ್ ಟೈಮ್, ಇಲ್ಲ ನಂಗೆ ಗೊತ್ತಿಲ್ಲ, ಎಫೆಕ್ಟ್ ಆದರೆ IPL ಎಫೆಕ್ಟ್ ಆಗ್ಬೋದು ನಮಗೆ, ಐ ಡೋಂಟ್ ಥಿಂಕ್ ಸೊ. ಇಲ್ಲ ಅವ್ರು ಅದು ಪುನೀತ್ ನೋಡಿದ ತಕ್ಷಣ ನಂಗೆ ಅನಿಸ್ಬಿಡುತ್ತೆ, ಅಪ್ಪು ನೋಡಿದ್ರೆ ಚೇಂಜ್ ಆಗಿ ತೋರ್ಸೋಕ್ಕೆ ಇದು ಬೇರೆ ಥರ ಸಿನಿಮಾ, ಒಂದು ಹಿಸ್ಟಾರಿಕಲು ಡೆವೋಷ್ನಲ್ ಸಿನಿಮಾ ಅಲ್ಲ. ಸೊ ಆ ವರ್ಗದ ಸಿನಿಮಾ ಅಂದಾಗ ಎಲ್ಲೋ ಒಂದು ಕಡೆ ನೋಡಿದಾಗ ನಂಗೆ ಅನಿಸುತ್ತೆ ಇಟ್ಸ್ ಎ ವೆರಿ ಡಿಫ್ರೆಂಟ್ ಫಿಲಮ್, ನೋಡ್ತಾ ಇದ್ದಾಗ ನಿಮಗೆ ಬೇರೆ ಪಿಕ್ಚರಲ್ಲಿ ನೆನಪೇ ಬರಲ್ಲ. ಲೋಕಲ್ ಲ್ಯಾಂಗ್ವೇಜಲ್ಲಿ ಒಂದು ಡಬ್ಬ ಕಲ್ಲಾಕಿದ್ರೆ ಒಂದು ಅಣ್ಣಬಣ್ಣ ಅಂತ ಚಿಕ್ಕ ಹುಡುಗರಲ್ಲಿ ತಮಾಷೆಗಳಿರುತ್ತೆ, ನಾನು ಬಿಡೋ ಅಣ್ಣಬಂಡ ಆ ಥರದ್ದೆಲ್ಲ. ಈ ಉದ್ಗಾರನ ಇಟ್ಕೊಂಡೇ ಸಿನಿಮಾ ಶುರು ಮಾಡಿದ್ದು, ನಮಗೆ ತೃಪ್ತಿ ಕೊಟ್ಟಿದೆ, ಅಂದರೆ ಟೋಟಲ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಇದು ಜನ ನೋಡಿ ಅವರ ಅಭಿಪ್ರಾಯ ತಿಳಿಸ್ಬೇಕಾಗತ್ತೆ, ಅಲ್ಲಿವರೆಗೂ ನಾವು ಯಾವುದೇ ರೀತಿ ನಮ್ಮ ಸಿನಿಮಾ ಬಗ್ಗೆ ನಾನು ಹೊಗಳ್ಕೊಳಕ್ಕೆ ಇಷ್ಟಪಡಲ್ಲ. ತುಂಬ ತೃಪ್ತಿಯಿಂದ ಕೆಲಸ ಮಾಡಿದ್ದೀನಿ. ಹರಿಕೃಷ್ಣ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಸತ್ಯಗಡೆ, ರವಿವರ್ಮ, ಇಮ್ರಾನು, ಟೋಟಲ್ ನನ್ನ ಟೀಮು ತುಂಬ ಈ ಸಲ ದುಡಿದಿದೆ. ಜಾಕಿ ಟೂ ಅಥವಾ ಜಾಕಿಯ ಛಾಯೆ ಅನ್ನೋದು ಇವಾಗ ಪುನೀತ್ ಮತ್ತು ಸೊ ಟೋಟಲ್ ಟೀಮ್ ನಮ್ಮದಾಗಿರೋದ್ರಿಂದ, ಮತ್ತು ನಾವು ಯಾವುದೇ ರೀತಿ ತುಂಬ ಚೇಂಜಸ್ಗಳಂದ್ರೆ ಇವಾಗ ಬಾಂಡ್ ಅಂತ ಹೆಸರಿಟ್ಟು ನಾನೇನೋ ಬಾಂಬು ಅಥವಾ ಏನೋ ಒಂದು ಇನ್ನೇನು ಬ್ಲಾಸ್ಟ್ ಆಗಿಬಿಡುತ್ತೆ, ಇನ್ನೊಂದು 5 ಸೆಕೆಂಡಲ್ಲಿ ಹೋಗಿ ಒಂದು ಕೇಬಲ್ ಕಿತ್ತಾಕ್ತಾನೆ ಅನ್ನೋ ಕಥೆಗಳು ಮಾಡೋಕ್ಕಾಗಲ್ಲ. ನಾನು ನನ್ನ ಶೈಲಿಯ ಒಂದಷ್ಟು ಹ್ಯೂಮರ್ನ ಇಟ್ಕೊಂಡು ಸಿನಿಮಾ ಮಾಡೋಕೆ ಟ್ರೈ ಮಾಡಿದ್ದೀನಿ. ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ, ಅಂದರೆ ತುಂಬ ಲೋಕಲ್ ಫೀಲ್ ಇರೋದ್ರಿಂದ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ. ತುಂಬ ತೃಪ್ತಿಯಿಂದ ಕೆಲಸ ಮಾಡಿದ್ದೀನಿ. ಜನ ಹೇಗೆ ರಿಸೀವ್ ಮಾಡ್ತಾರೆ ನನ್ನ ಸಾಂಗ್ಗಳನ್ನಾಗಲಿ ಅಥವಾ ನನ್ನ ಟೋಟಲ್ ನಾನು ಹೇಳಕ್ಕೆ ಹೊರಟಿರೋ ವಿಷಯನ ಜನ ತಲುಪಿದ್ದಿನ ಚೆನ್ನಾಗಿದೆ. ನಿಮಗೆ ಏನು ಮನೋರಂಜನೆ ಪ್ಯಾಕೇಜ್ ಅಂತ ಏನು ಕರೀತಾರೆ, ಎಂಟರ್ಟೈನ್ಮೆಂಟ್ ತುಂಬ ಇದೆ. ಚಿತ್ರದ ಫೈಟ್ಸು ನಾನು ಅಂದರೆ ನನ್ನ ಕೆಲಸ ಅಂತ ಇಲ್ಲಿವರೆಗೂ ನಾನು ಮಾಡಿರೋ ಸಿನಿಮಾಗಳಲ್ಲಿ ನಾನು ಆ ಥರದ ಒಂದು ಆ್ಯಕ್ಷನ್ನ ಬಳಸಿರಲಿಲ್ಲ, ಅದನ್ನು ಜಾಕಿನೂ ಮೀರಿ ಒಂದಷ್ಟು ವಿಷಯಗಳು ಮಾಡಿದ್ದೀವಿ. ಅದು ಜನ ನೋಡಿ ಅದನ್ನು ಹೇಗೆ ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗಲೇ ನಾವು ಅದನ್ನು ಅದ್ಭುತ ಅಂತೇಳಿ ಹೇಳೋಕ್ಕಾಗಲ್ಲ. ಒಂದು ವಿಲನ್ ಶೇಡಲ್ಲಿ ಈ ಸಿನಿಮಾಲಿ ಎಂಟ್ರಿ ಬರುತ್ತೆ ಅವ್ರದ್ದು, ಅವ್ರ ಪಾತ್ರ ತುಂಬಾ ಮಜಾ ಕೊಡುತ್ತೆ. ತುಂಬ ಹಿರಿಯ ವ್ಯಕ್ತಿ ನಮ್ಮ ಜೊತೆ ಕೆಲಸ ಮಾಡಿದಾಗ ನಾವು ಒಂದಷ್ಟು ಅವರಿಂದ ಕಲಿತು ಆ ಥರದ್ದು ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಅವ್ರದ್ದು.